ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಹಾಗೆ ರೋರಿಂಗ್ ಸ್ಟಾರ್ ಶ್ರೀಮುರುಳಿ ಅವರ ಮಫ್ತಿ ಸಿನಿಮಾ ಸಖತ್ತಾಗಿ ಓಡ್ತಾ ಇದೆ. ಇಬ್ಬರದು ಆಕ್ಟಿಂಗ್ ಮಾತ್ರ ಖದರ್ ಆಗಿದೆ. ಸಿನಿ ಪ್ರೇಕ್ಷಕರು ಕೂಡ ಬೇಷ್ ಬೇಷ್ ಅಂತ ಮೆಚ್ಕೊಂಡಿದ್ದಾರೆ. ಇನ್ನು ಮಫ್ತಿ ಸಿನಿಮಾ ಪ್ರದರ್ಶನವಾಗ್ತಾ ಇರೋ ಕೆಜಿ ರೋಡ್ ನಲ್ಲಿರೋ ಮೇನ್ ಥಿಯೇಟರ್ ಅಂದ್ರೆ ಸಂತೋಷ್ ಥಿಯೇಟರ್ ಅಲ್ಲಿ ಶಿವರಾಜ್ ಕುಮಾರ್ ಅವರು ತಮ್ಮ ಹೆಂಡತಿ ಗೀತಾ ಶಿವರಾಜ್ ಕುಮಾರ್ ಜೊತೆ ಸಿನಿಮಾ ನೋಡ್ತಾ ಇದ್ರು. ಅಲ್ಲಿ ಶಿವರಾಜ್ ಕುಮಾರ್ಗೆ ಒಬ್ಬ ನಟ ಸರ್ಪ್ರೈಸ್ ಕೊಟ್ಬಿಡೋದ. ಅದ್ ಯಾರು ಅಂತ ಕೇಳಿದ್ರ ಬೇರೆ ಯಾರು ಅಲ್ಲ, ಧ್ರುವ ಸರ್ಜಾ. ಹೌದು, ನಟ ಶಿವರಾಜ್ ಕುಮಾರ್ ಅವರು ಗೀತಾ ಶಿವರಾಜ್ ಕುಮಾರ್ ಅವ್ರ ಜೊತೆ ಮೂವಿ ನೋಡ್ತಾ ಇರ್ಬೇಕಾದ್ರೆ ಸಡನ್ ಆಗಿ ಧ್ರುವ ಸರ್ಜಾ ಅವ್ರನ್ನ ನೋಡಿ ಫುಲ್ ಶಾಕ್ ಆಗ್ಬಿಟ್ರು ಶಿವಣ್ಣ. ಇನ್ನು ಮೊದ್ಲೇ ಗಾಂಧಿನಗರದಲ್ಲಿ ಗಾಸಿಪ್ ಬಗ್ಗೆ ಹೇಳ್ಬೇಕಾ, ಎಲ್ಲದಕ್ಕೂ ಏನೋ ಒಂದು ಗಾಸಿಪ್ಗಳು ಗಾಂಧಿನಗರದಲ್ಲಿ ಹರಡ್ತಾನೆ ಇರುತ್ತೆ. ಇನ್ನು ಧ್ರುವ ಸರ್ಜಾನ ಮತ್ತೆ ಶಿವಣ್ಣನನ್ನ ಒಟ್ಟಿಗೆ ನೋಡಿದ ಗಾಂಧಿನಗರ ಫುಲ್ ಈಗ ತಲೆ ಕೆಡಿಸ್ಕೊಂಡು ಕೂತಿದೆ. ಏನಿರ್ಬೋದು ಇವ್ರ ಮಧ್ಯ ಅಂತ ಕೂಡ ಯೋಚನೆ ಮಾಡ್ತಾ ಕೂತಿದೆ. ಎನಿವೇಸ್, ಬಿಡಿ ಆ ವಿಷಯ. ಈಗ ಶಿವಣ್ಣನ ಬಗ್ಗೆ ಧ್ರುವ ಏನ್ ಹೇಳ್ತಾರೆ, ಧ್ರುವ ಸರ್ಜಾ ಶಿವಣ್ಣನ ಬಗ್ಗೆ ಏನ್ ಹೇಳ್ತಾರೆ ಗೊತ್ತಾ? ಅದನ್ನ ಹೇಳೋಕ್ ಮುಂಚೆ ಈ ಹಿಂದೆ ತಾನೇ ಧ್ರುವ ಸರ್ಜಾ ಅಭಿನಯದ ಭರ್ಜರಿ ಸಿನಿಮಾ ಒಳ್ಳೆ ಸಕ್ಸಸ್ ಅನ್ನ ಕಾಣ್ತು. ಹಾಗೆ ಧ್ರುವ ಸರ್ಜಾ ಅವರ ಮೂರು ಸಿನಿಮಾ ಸೂಪರ್ ಹಿಟ್ ಆಗಿದ್ರಿಂದ ಅವ್ರಿಗೆ ಹ್ಯಾಟ್ರಿಕ್ ಹೀರೋ ಅಂತ ಕರೆದ್ರು. ಇದಕ್ಕೆ ಶಿವರಾಜ್ ಕುಮಾರ್ ಅಭಿಮಾನಿಗಳು ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡಿದ್ರು, ಫುಲ್ ರೊಚ್ಚಗೆದ್ದಿದ್ರು. ಯಾಕಂದ್ರೆ ಹ್ಯಾಟ್ರಿಕ್ ಹೀರೋ ಅನ್ನೋದು ಶಿವಣ್ಣನಿಗೆ ಮಾತ್ರ, ಬೇರೆ ಯಾರಿಗೂ ಅಲ್ಲ ಅಂತ. ಇನ್ನು ಇದಾದ್ಮೇಲೆ ಧ್ರುವ ಸರ್ಜಾ ಅವರು ಕೂಡ ಒಂದು ಕ್ಲಾರಿಟಿಯನ್ನು ಕೊಡ್ತಾರೆ. ಸೆಂಚುರಿ ಸ್ಟಾರ್ ಅನ್ನೋದು ಶಿವಣ್ಣನಿಗೆ ಮಾತ್ರ, ಆ ಟೈಟಲ್ ಅವ್ರಿಗೆ ಮಾತ್ರ ಸೂಟ್ ಆಗತ್ತೆ ಅಂತ ಶಿವಣ್ಣನ ಅಭಿಮಾನಿಗಳು ಸ್ವಲ್ಪ ತಣ್ಣಗಾಗಿದ್ರು. ಇನ್ನು ಫ್ಯಾನ್ಸ್ ಅಂದ್ಮೇಲೆ ಅದು ಇದು ಎಲ್ಲ ಇರುತ್ತೆ ಬಿಡಿ, ಅದೆಲ್ಲ ತುಂಬಾನೇ ಕಾಮನ್. ಆದ್ರೆ ನಮ್ಮಲ್ಲಿ ಹಾಗಿಲ್ಲ. ಕನ್ನಡಕ್ಕೆ ಹೊಸ ಹೊಸ ಹೀರೋಗಳು ಬರ್ತಾ ಇರೋದು ತುಂಬಾನೇ ಖುಷಿ ಕೊಡುತ್ತೆ. ಧ್ರುವ ಅವರ ಮೊದಲನೇ ಸಿನಿಮಾ, ಎರಡನೇ ಸಿನಿಮಾ ಕೂಡ ನಾನು ನೋಡಿದೀನಿ. ಅಪ್ಪು ಹೇಗೋ ನನಗೆ ಧ್ರುವ ಸರ್ಜಾ ಕೂಡ ಹಾಗೆ ಅಂತ ಶಿವಣ್ಣ ಧ್ರುವ ಸರ್ಜಾ ಅವ್ರ ಬಗ್ಗೆ ಚೆನ್ನಾಗಿ ಅಪ್ರಿಶಿಯೇಟ್ ಮಾಡ್ತಾರೆ. ಇನ್ನು ಧ್ರುವ ಸರ್ಜಾ ಏನ್ ಕಮ್ಮಿ ಇಲ್ಲ, ಅವರು ಕೂಡ ಶಿವರಾಜ್ ಕುಮಾರ್ ಬಗ್ಗೆ ಮಾತಾಡ್ತಾರೆ. ನಾನು ಕೂಡ ಶಿವಣ್ಣನ ಅಭಿಮಾನಿ. ಹ್ಯಾಟ್ರಿಕ್ ಹೀರೋ ಅನ್ನೋದು ಕರ್ನಾಟಕಕ್ಕೆ ಒಬ್ಬರೇ, ಅದು ಶಿವರಾಜ್ ಕುಮಾರ್ ಮಾತ್ರ. ಯಾರ್ ಏನಂದ್ರು ತಲೆ ಕೆಡಿಸ್ಕೊಳ್ಳಲ್ಲ ಅಂತ ಧ್ರುವ ಸರ್ಜಾ ಹೇಳ್ತಾರೆ. ಇನ್ನು ಸಂತೋಷ್ ಥಿಯೇಟರ್ ಅಲ್ಲಿ ಮಫ್ತಿ ಸಿನಿಮಾ ರಿಲೀಸ್ ಆಗಿ ಸೂಪರ್ ಡೂಪರ್ ಆಗಿ ಓಡ್ತಾ ಇದೆ. ಈ ಕಡೆ ನರ್ತಕಿ ಥಿಯೇಟರ್ ಅಲ್ಲಿ ಭರ್ಜರಿ ಸಿನಿಮಾ 75 ದಿನಗಳನ್ನ ಕಂಪ್ಲೀಟ್ ಮಾಡಿದೆ. ಹಾಗೆ ಸೆಂಚುರಿ ಹೊಡೆಯೋ ಅಂತ ದಾಪ್ ಗರ್ಲ್ ಹಾಕ್ತಾ ಇದೆ ಅಂತಾನೆ ಹೇಳ್ಬೇಕು. ಹಾಯ್, ನಾನು ನಿಮ್ಮ ಕೃಷ್ಣ ಅಜಯ್ ರಾವ್. ನನ್ನ ಫಿಲ್ಮ್ನ ಎಲ್ಲ ಅಪ್ಡೇಟ್ಸ್ಗಾಗಿ ಹಾಗೂ ಕನ್ನಡ ಸಿನಿಮಾಗಳ ಅಪ್ಡೇಟ್ಸ್ಗಾಗಿ ಫಿಲ್ಮಿ ಬೀಟ್ಗೆ ಸಬ್ಸ್ಕ್ರೈಬ್ ಮಾಡಿ. ಎಂಜಾಯ್. ಥ್ಯಾಂಕ್ ಯು ಸೋ ಮಚ್.